ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮಗೇನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರಾಜ್ಯಕ್ಕೆ ಎಂಥ ಅಪಾಯಕಾರಿ ಸಂದೇಶ ರವಾನೆ ಮಾಡಿದ್ದಾರೆ ಅಂತ ನೀವೇ ನೋಡಿ ಸಂಗೀತ ನಿರ್ದೇಶಕ ಹಂಸಲೇಖ ಹಿಂದೂ ಧರ್ಮದ ಬಗ್ಗೆ ಬ್ರಾಹ್ಮಣ್ಯದ ಬಗ್ಗೆ ಹಗುರವಾದ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದರು ಏನಾಯಿತು ಅವರನ್ನು ದಸರಾ ಉತ್ಸವದ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಲಾಯಿತು ನಿಜಗುಣಾನಂದ ಎಂಬ ನಕಲಿ ಸ್ವಾಮೀಜಿ ಕೆಟ್ಟ ಕೆಟ್ಟ ರೀತಿಯಲ್ಲಿ ಹಿಂದೂ ಧರ್ಮವನ್ನು ಹಿಂದೂಗಳ ಆಚಾರಗಳನ್ನು ಹಿಂದೂ ದೇವರನ್ನು ನಿಂದಿಸಿದರು ಏನಾಯಿತು ಮೊನ್ನೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ ಅವಹೇಳನಕಾರಿ ಮಾತಾಡಿ ಸದಾ ಕಾಂಗ್ರೆಸ್ ಏಜೆಂಟ್ ಥರ ಸೋಷಿಯಲ್ ಮೀಡಿಯಾದಲ್ಲಿ ದರ್ಪ ತೋರಿಸ್ತಾ ಇದ್ದ ದಿನೇಶ್ ಅಮೀನ್ ಮಟ್ಟು ಈ ವ್ಯಕ್ತಿ ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮಾಧ್ಯಮ ಸಲಹೆಗಾರಾಗಿ ತಮ್ಮ ಹುದ್ದೆಯನ್ನು ವೈಯಕ್ತಿಕ ಹಿತಾಸಕ್ತಿಗೆ ಅಂದರೆ ತನಗಾಗದವರ ಬಗ್ಗೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಅಂತಾನೆ ಬಳಸ್ಕೊಂಡವರು ಇವರಿಗೇನಾಯಿತು ಎಸ್ ಒನ್ಸ್ ಅಗೇನ್ ಇವರಿಗೂ ಇವರ ಮಹತ್ ಸಾಧನೆಗೋಸ್ಕರ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಯಿತು ಪತ್ರಕರ್ತರ ಕೋಟಾದ ಅಡಿಯಲ್ಲಿ ನಾನಿವತ್ತು ಮತ್ತೆ ಭಗವಾನನ್ನು ಎಡಬಿಡಂಗಿ ವಿಷಯವನ್ನು ಮಾತಾಡೋದಕ್ಕೆ ಹೋಗಲ್ಲ ಆತ ಸಿದ್ದರಾಮಯ್ಯನವರಿಗೆ ಎಷ್ಟು ಆಪ್ತ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಈ ಸಲ ರಾಜ್ಯೋತ್ಸವ ಅವಾರ್ಡ್ಗಿಂತ ದೊಡ್ಡದೊಂದು ಅವಾರ್ಡ್ ಆ ವ್ಯಕ್ತಿಗೆ ರಿಸರ್ವ್ ಆಗಿದ್ರೂ ಆಗಿರಬಹುದು ಆಶ್ಚರ್ಯ ಬೇಡ ವೀಕ್ಷಕರೇ ಇದರಿಂದ ಈ ರಾಜ್ಯದಲ್ಲಿ ಕೆಲವ್ರಿಗೆ ಸಿಕ್ಕಿರೋ ಮೆಸೇಜ್ ಏನು ಗೊತ್ತಾ ಹಿಂದೂ ಧರ್ಮವನ್ನು ದೇವರನ್ನು ಬೈಕೊಂಡು ಓಡಾಡು ಅವಹೇಳನ ಮಾಡು ಜಾತ್ಯತೀತತೆ ಹೆಸರಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡು ನಿನ್ನನ್ನು ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಿಮಗೆ ಅವಾರ್ಡು ರಿವಾರ್ಡು ಸ್ಥಾನಮಾನ ಕೊಟ್ಟು ಕಾಪಾಡುತ್ತೆ ಇದು ಉತ್ಪ್ರೇಕ್ಷೆ ಅಲ್ಲ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿನ್ನೆ ಅಷ್ಟೇ ನಿಜಗುಣಾನಂದ ಎಂಬ ಪ್ರಚೋದನಕಾರಿ ಭಾಷಣಕಾರನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಆ ವ್ಯಕ್ತಿಯ ನೀಚ ನಾಲ್ಗೆ ಬಗ್ಗೆ ಟಿ ವಿ ವಿಕ್ರಮದಲ್ಲಿ ಒಂದು ಕಾರ್ಯಕ್ರಮ ಈಗಾಗಲೇ ಮಾಡಿದ್ದೀವಿ ಅದರ ಲಿಂಕನ್ನು ಈ ಕಾರ್ಯಕ್ರಮದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ ನೋಡಿ ಅದಕ್ಕೆ ಬಂದಿರೋ ಈತನ ಪಟಾಲಮ್ಮಿನ ಅಶ್ಲೀಲ ಕಮೆಂಟ್ಗಳನ್ನು ಬೇದರಿಕೆಗಳನ್ನು ಕೂಡ ಮಿಸ್ ಮಾಡಿದೆ ನೋಡಿ ಓಕೆ ಈಗ ಈ ನಿಜಗುಣಾನಂದನಿಗೆ ಅವಾರ್ಡ್ ಬಂದಿರೋದ್ರಿಂದ ಬಹುಶಃ ಇನ್ನೊಬ್ಬ ಕಾವಿಧಾರಿಗೆ ಉತ್ತೇಜನ ಸಿಕ್ಕಾಗಾಗಿರಬೇಕು ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಅನ್ನೋ ಸ್ವಾಮಿ ಈಗ ಹಿಂದೂ ದೇವರ ಬಗ್ಗೆ ಲೂ ಸ್ಟಾಕ್ ಮಾತಾಡಿದ್ದಾರೆ ಇವರನ್ನೆಲ್ಲ ಸ್ವಾಮಿಗಳು ಅಂತ ಗೌರವ ಕೊಟ್ಟು ಮಾತಾಡಿಸಬೇಕಾಗಿರೋದು ನಿಜವಾಗ್ಲೂ ರಾಜ್ಯದ ದೌರ್ಭಾಗ್ಯ ಬಹುಶಃ ಈ ಸ್ವಾಮಿ ಕೂಡ ಮುಂದಿನ ವರ್ಷದ ರಾಜ್ಯೋತ್ಸವ ಅವಾರ್ಡ್ ಮೇಲೆ ಕಣ್ಣಿಟ್ಟಿರಬೇಕು ಅಥವಾ ಅಧಿಕಾರದಲ್ಲಿರೋ ಪಕ್ಷದ ಗಮನ ಸೆಳೆದು ಲಾಭ ಮಾಡಿಕೊಳ್ಳೋ ಉದ್ದೇಶ ಇದ್ರೂ ಇರಬಹುದು ವಿನಾಕಾರಣ ಹಿಂದೂಗಳು ಸಹಸ್ರಾರು ವರ್ಷಗಳಿಂದ ಭಕ್ತಿಯಿಂದ ಪೂಜಿಸ್ತಾ ಬಂದಿರೋ ಗಣೇಶನ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿದ್ದಾರೆ ಈ ಸಾಣೆಹಳ್ಳಿ ಸ್ವಾಮೀಜಿ ಗಣೇಶ ಕಾಲ್ಪನಿಕ ದೇವರಂತೆ ಗಣಪತಿಯನ್ನು ಪೂಜೆ ಮಾಡೋದು ನಮ್ಮ ಸಂಸ್ಕೃತಿಯ ಅಲ್ವಂತೆ ಕಾಲ್ಪನಿಕ ದೇವರನ್ನು ಪೂಜಿಸೋದು ಮೌಢ್ಯದ ಆಚರಣೆಯಂತೆ ವಾವ್ ಗಣೇಶನ ಪೂಜೆ ಮಾಡೋ ಬದಲು ಸಾಂದರ್ಭಿಕವಾದ ವಚನಗಳನ್ನು ಪಠಿಸ್ಬೇಕಂತೆ ತಮಾಷೆ ನೋಡಿ ಈ ಮಾತನ್ನು ಇವರು ಹೇಳಿರೋದು ಶಿವಧ್ವಜಾರೋಹಣ ಮಾಡಿದ ನಂತರ ಹಾಗಾದರೆ ಇವರ ಪ್ರಕಾರ ಶಿವ ಕಾಲ್ಪನಿಕ ಅಲ್ಲ ಗಣಪತಿ ಮಾತ್ರ ಕಾಲ್ಪನಿಕನಾ ಏನ್ ಲಾಜಿಕ್ ಇದೆ ಇದರಲ್ಲಿ ಇನ್ನೂ ಬಾಲಿಶವಾದ ವಾದ ಏನಂದ್ರೆ ಇವ್ರ ಪ್ರಕಾರ ಗಣಪತಿ ಅನ್ನೋದು ಸ್ವಾತಂತ್ರ ಹೋರಾಟದ ಟೈಮಲ್ಲಿ ಸೃಷ್ಟಿ ಮಾಡಿರೋ ದೇವರಂತೆ ನಾನು ಹೇಳ್ತೀನಿ ಸರಿಯಾಗಿ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇರೋ ಇವರನ್ನು ಸ್ವಾಮಿ ಅಂತ ಒಪ್ಕೊಳ್ಳೋದೇ ನಿಜವಾದ ಮೌಢ್ಯ ಸ್ವಾಮೀಜಿ ಹಾಗೆ ಕೇಳ್ತೀನಿ ನೀವು ಕಾವ್ಯ ಹಾಕಿರೋದು ಮೌಢ್ಯದ ಪ್ರತಿಪಾದನೆ ಅಲ್ವಾ ಈ ಜಗತ್ತಲ್ಲಿ ಅತಿ ಹೆಚ್ಚು ಪೂಜಿಸೋ ದೇವರು ಗಣೇಶ ಅನ್ನೋದಾದರೂ ಗೊತ್ತಾ ನಿಮಗೆ ಯಾವುದೇ ದೇವರನ್ನು ಪೂಜಿಸೋದಾದರೂ ಯಾವುದೇ ಕಾರ್ಯ ಆರಂಭ ಮಾಡೋದಾದರೂ ಅದಕ್ಕೆ ಮೊದಲು ಪೂಜಿಸೋದು ಗಣೇಶನನ್ನ ಅಂತ ಗೊತ್ತಾ ನಿಮಗೆ ಪ್ರತಿ ಕಾರ್ಯಕ್ಕೂ ಮೊದಲು ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ನಾವು ಪೂಜಿಸೋದು ಗಣೇಶನನ್ನ ಅಂತಾದರೂ ಗೊತ್ತಾ ಬರೀ ಹಿಂದೂಗಳು ಮಾತ್ರ ಅಲ್ಲ ಬರೀ ಭಾರತೀಯರು ಮಾತ್ರ ಅಲ್ಲ ವಿದೇಶಿಯರು ಕೂಡ ಗಣೇಶನ ಪೂಜೆ ಮಾಡ್ತಾರೆ ಅದು ಗೊತ್ತಾ ನಿಮಗೆ ಜೈನರು ಬೌದ್ಧರು ಕೂಡ ಗಣಪತಿ ಪೂಜೆ ಮಾಡ್ತಾರೆ ಇದಾದರೂ ಗೊತ್ತಾ ನಿಮಗೆ ಶಿವ ಕಾಲ್ಪನಿಕ ಅಲ್ಲ ಗಣೇಶ ಮಾತ್ರ ಹೇಗೆ ಕಾಲ್ಪನಿಕ ಶಿವ ಕಾಲ್ಪನಿಕ ಅಂದ್ಬಿಟ್ರೆ ಶೈವ ಧರ್ಮದವರ ವಿರೋಧ ಕಟ್ಕೋಬೇಕಾಗತ್ತೆ ವೀರಶೈವರನ್ನು ಎದುರು ಹಾಕ್ಕೊಳ್ಬೇಕಾಗತ್ತೆ ಅನ್ನೋ ಭಯಕ್ಕೆ ನೀವು ಶಿವನ್ನ ಮಾತ್ರ ಒಪ್ಕೋತೀರಾ ಅಲ್ವಾ ಅಥವಾ ನಿಮ್ಮ ಹೆಸರಲ್ಲಿ ಶಿವ ಇದೆ ಅಂತ ಅನಿವಾರ್ಯವಾಗಿ ಒಪ್ಕೋತಾ ಇದ್ದೀರಾ ಬಸವಣ್ಣನವರ ವಚನದಲ್ಲಿ ಉಲ್ಲೇಖ ಇರೋ ಶಿವಲಿಂಗ ನಿಮಗೆ ಕಾಲ್ಪನಿಕ ಅಲ್ಲ ಆದರೆ ಶಿವನ ಸುಪುತ್ರ ಅಂತ ಇಡೀ ಹಿಂದೂ ಧರ್ಮ ಭಕ್ತಿಯಿಂದ ಪೂಜಿಸೋ ಗಣೇಶ ಮಾತ್ರ ನಿಮಗೆ ಕಾಲ್ಪನಿಕ ಶಿವಪುರಾಣದಲ್ಲೇ ಗಣೇಶನ ಉಲ್ಲೇಖ ಇದೆ ಅದಾದ್ರೂ ಗೊತ್ತಾ ಹಿಂದೂ ಧರ್ಮೀಯರ ಧಾರ್ಮಿಕ ಭಾವನೆಗಳನ್ನು ನೋಯಿಸೋ ಹಕ್ಕು ನಿಮಗೆ ಕೊಟ್ಟೋರು ಯಾರು ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಪೂಜಿಸಬೇಡಿ ನಿಮ್ಮಿಷ್ಟದ ದೇವರನ್ನೇ ಪೂಜಿಸಿ ಅದು ಬಿಟ್ಟು ಗಣೇಶ ಕಾಲ್ಪನಿಕ ಗಣೇಶ ಮೌಢ್ಯ ಗಣೇಶ ಸ್ವಾತಂತ್ರ್ಯ ಚಳುವಳಿಯ ನೆಪದಲ್ಲಿ ಹುಟ್ಟಿದವನು ಅಂತೆಲ್ಲ ಯಾಕೆ ಅಪದ್ಧ ಮಾಡ್ತೀರಿ ಸರ್ಕಾರದಿಂದ ಲಾಭ ಬೇಕಿದ್ರೆ ಅಥವಾ ಬುದ್ಧಿಜೀವಿಗಳ ಸಖ್ಯ ಬೇಕಿದ್ರೆ ಡೈರೆಕ್ಟಾಗಿ ಹೋಗಿ ಅದನ್ನೇ ಪಡ್ಕೊಳ್ಳಿ ಅದನ್ನು ಪಳಿಯೋದಕ್ಕೋಸ್ಕರ ಹಿಂದೂ ಧರ್ಮವನ್ನು ಬೈದು ದಾಳವನ್ನಾಗಿ ಬಳಸ್ಕೋಬೇಡಿ ಗಣೇಶನ ಬಗ್ಗೆ ಇರೋ ಧಾರ್ಮಿಕ ಪುಸ್ತಕಗಳನ್ನು ಓದ್ಕೊಳ್ಳಿ ನಿಮ್ಮ ಹಿರಿಯರಿಂದ ಈ ಧರ್ಮವನ್ನು ಸರಿಯಾಗಿ ಅಧ್ಯಯನ ಮಾಡಿ ಆಗ ಸ್ವಾಮೀಜಿ ಸ್ಥಾನಕ್ಕೂ ಒಂದು ಘನತೆ ಬರುತ್ತೆ ಅಷ್ಟು ಮೌಢ್ಯವನ್ನು ಟೀಕಿಸಲೇಬೇಕು ಅಂತ ಅನಿಸಿದ್ರೆ ಅನ್ಯ ಧರ್ಮದಲ್ಲಿರೋ ಮೌಢ್ಯಗಳನ್ನು ಅವರ ದೇವರುಗಳನ್ನು ಒಂದೇ ಒಂದು ಸಲ ಟೀಕಿಸಿ ನೋಡಿ ಪರಿಣಾಮ ನಿಮಗೆ ಗೊತ್ತಾಗತ್ತೆ ಅದಕ್ಕೂ ಮೊದಲು ನಿಮ್ಮ ವೇಷಭೂಷಣದ ಮೂಲಕ ನೀವೊಬ್ಬ ಸ್ವಾಮೀಜಿ ಅಂತ ಜನರನ್ನು ನಂಬಿಸೋದನ್ನ ಬಿಡಿ ಸ್ವಾಮೀಜಿ ಆಗೋದಕ್ಕೂ ಒಂದಷ್ಟು ಅರ್ಹತೆ ಯೋಗ್ಯತೆ ಘನತೆ ಎಲ್ಲ ಬೇಕಾಗತ್ತೆ ಅದನ್ನು ಮೊದಲು ಸಂಪಾದಿಸಿ ಹಿಂದೂಗಳಿಂದ ಹಿಂದೂಗಳ ಸ್ವಾಮೀಜಿ ಆಗಿದ್ದೀರಿ ಅವರನ್ನೇ ಹರ್ಟ್ ಮಾಡೋ ಕೆಲಸ ಮಾಡಬೇಡಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ